ಎಸ್ ಇನ್ನು ಮುಂದಿನ ಜಿಲ್ಲೆ ವಿಜಯಪುರ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ವಿಜಯಪುರ ಅಂತಂದ್ರೆ ಯತ್ನಾಳ್ ವಿಜಯಪುರ ಅಂದ್ರೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಕೇಳಿ ಬರುವಂತ ಪ್ರಮುಖ ಹೆಸರುಗಳು ಅದಲ್ಲದೆ ಅಂದ್ರೆ ಸಜ್ಜನ ರಾಜಕಾರಣಿಗಳು ಸೌಂಡ್ ಮಾಡುವಂತ ಎಸ್ ಪಾಟೀಲ್ ನಡಹಳ್ಳಿ ಎಸ್ ಇವ್ರದೆಲ್ಲರೂ ಸಹ ಮಾಜಿ ಸಚಿವ ಶಿವಾನಂದ ಪಾಟೀಲ್ ಕೇಳಿ ಬರುತ್ತೆ ಸೊ ಇದೊಂದು ಕ್ಷೇತ್ರ ಒಂದ್ ರೀತಿ ಬರೀ ಕಾಂಗ್ರೆಸ್ ಬಿಜೆಪಿ ನಡುವಿನ ಹಣ ಹಣಿ ಇಲ್ಲ ಜೆಡಿಎಸ್ ಸೊ ಹಾಗಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂತ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ನೋಡೋದಾದ್ರೆ ಮೊದಲ ಕ್ಷೇತ್ರ ಮುದ್ದೆ ಬಿಹಾಳ ಮುದ್ದೆ ಬಿಹಾಳದಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಬಿಜೆಪಿ ಶಾಸಕರು ಮತ್ತೆ ನಿಲ್ತಾರೆ ನೋ ಡೌಟ್ ಆರ್ ಎಸ್ ಪಾಟೀಲ್ ಕೂಶಬಾಳ ಜಿಲ್ಲಾಧ್ಯಕ್ಷರು ಅವರು ಕೂಡ ಕೇಳ್ತಾ ಇದಾರೆ ನಡಹಳ್ಳಿ ಬ್ರದರ್ ಶಾಂತ ವೀರಗೌಡ ಶಾಂತವಾದ ಕಾಣ್ತಾ ಇದೆ ಇವಾಗ ಎಗ್ಗರಾಡಿ ಆರಾಡಿ ತೂರಾಡಿ ಈಗ ಅಂಡ್ ಕಾಂಗ್ರೆಸ್ ಇಂದ ಸಿ ಎಸ್ ನಾಡಗೌಡರು ಜೆಡಿಎಸ್ ಇಂದ ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ್ ಟಿಕೆಟ್ ಚೇಂಜ್ ಆಬಹುದು ಜीडीಎಸ್ ಅಂತ ಹೇಳೋರು ಚರ್ಚೆ ಆಗ್ತಿದೆ ಓಡಾಡಿ ಓಡಾಡದವರು ಚೇಂಜ್ ಮಾಡ್ತೀವಿ ಕುಮಾರಣ್ಣ ಬಹಳ ಸ್ಟ್ರಾಂಗ್ ಆಗೋದು ಸ್ಟ್ರಾಂಗ್ ಹೋಗಿ ಹೇಳ್ಿದಾರೆ ಓಡಡಿ ನೀವಂತ ಕುಮಾರ್ ಸ್ವಾಮಿ ಚಾನ್ಸ್ ಆಲಕ್ಕೆ ಇಷ್ಟಪಡಿಲ್ಲ ಗೆದ್ದೆ 123 ಗೆಲ್ಬೇಕು ಅಂತ ಸೀರಿಯಸ್ ಆಗಿದ್ದಾರೆ ಇಲ್ಲಿ ಸಾಧ್ಯ ಇಲ್ಲ ಜಾಸ್ತಿ ಇದೆ ಸಾಧ್ಯ ಇಲ್ಲ 123 ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಟಾರ್ಗೆಟ್ 1 2 3 ಕುಮಾರ್ ಸ್ವಾಮಿ ಅವರದು ಲೀಸ್ಟ್ ಏನ ಮಾಡಿ ಮ್ಯಾಜಿಕ್ ಒಂದು ಸಿಕ್ಸ್ಟಿ ತ್ರೀ ನೋ ಫಿಫ್ಟಿ ತ್ರೀ ನೋ ಸೆವೆಂಟಿ ತ್ರೀ ನೋ ಗೆಲ್ಬೇಕು ಅಂತ ಅವ್ರೆ ಗೆಲ್ಬೇಕು ಅಂತ ಬಟ್ ನೂರ ಆಗಲ್ಲ ಜೆಡಿಎಸ್ ಕೈಲಿ ಅವ್ರು ಏನಾರು ಹೇಳಿ ಜೆಡಿಎಸ್ ಕಾರ್ಯಕರ್ತರು ಉದ್ದದ ಕಾಮೆಂಟ್ ಹಾಕ್ಲಿ ನಾನು ಮೆಗನೆಸ್ಟ್ ಕೇಳುದಿಲ್ಲ ನಾನು ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ ಬಿಜೆಪಿಗೆ ಆಗಲ್ಲ ಅಂತ ಅವರು ಹೇಳಿದ್ರು ಕಾಂಗ್ರೆಸ್ ಬಿಜೆಪಿ ಅವರು ನೂರ ಇಪ್ಪತ್ತ್ ಮೂರ್ ನೈನ್ ಅಂತ ಬಟ್ ಇಲ್ಲಿ ಮುದ್ದೆ ಬೀಳ ಟ್ರೆಂಡ್ ನೋಡ್ತಾ ಇದ್ರೆ ಸಿ ಎಸ್ ನಾಡಗೌಡರು ಆಕ್ಟಿವ್ ಆಗಕ್ಕೆ ಶುರುವಾಗಿದ್ದಾರೆ ಬಟ್ ಎ ಎಸ್ ಪಾಟೀಲ್ ನಡಹಳ್ಳಿ ಮುಂದೆ ಆ ಜೋಶು ಆ ಸ್ಪೀಡು ಅವೆಲ್ಲ ಇಲ್ಲ ಎಸ್ ಸದ್ಯಕ್ಕೆ ಮುದೇ ಬಿಹಾಳದಲ್ಲಿ ಬಿಜೆಪಿ ಕರ್ನಾಟಕ ಟಿವಿ ಫೆಬ್ರವರಿ ಸಾವಿರದಲ್ಲಿ ಮುನ್ನಡೆಯನ್ನು ಕೈ ಕಾಯ್ದುಕೊಂಡಿದೆ ಇನ್ನು ಎಸ್ ಪಾಟೀಲ್ ನಡಲ್ಲಿ ಲಾಸ್ಟ್ ಸ್ವಲ್ಪ ಆಕ್ಟಿವ್ ತುಂಬಾ ಆಕ್ಟಿವ್ ಆಗಿದ್ದಾರೆ ಹೆವಿ ಆಕ್ಟಿವ್ ಆಕ್ಟಿವ್ ಹೆವಿ ಆಕ್ಟಿವ್ ಸೊ ಹಾಗಾಗಿ ಅಲ್ಲಿ ಏನು ಬೇರೆಯವ್ರ ಟಿಕೆಟ್ ಕೇಳ್ತಿರೋ ಎಸ್ ಪಾಟೀಲ್ ನಡಹಳ್ಳಿ ಕಾಂಗ್ರೆಸ್ ಇಂದ ಗೆದ್ರು ಬಿಜೆಪಿ ಇಂದ ಗೆದ್ರು ಜೆಡಿಎಸ್ ಡಿ ಎಸ್ ಹೋಗ್ಬೇಕು ಅಂತ ಈ ಹಿಂದಿನ ಅವಧಿಯಲ್ಲಿ ಹೇಳ್ತೀವಿ ಆಮೇಲೆ ಬೇರೆ ಕ್ಷೇತ್ರದಿಂದ ಗೆದ್ದಿದ್ರು ಅವರು ಅವರು ಗೆದ್ದಿರೋರು ಇಲ್ಲಿ ಬಂದ್ರು ಇಲ್ಲಿ ಗೆದ್ರು ಕ್ಷೇತ್ರದಲ್ಲಿ ಜನಗಳನ್ನ ಹೆಂಗ್ ಇಟ್ಕೋಬೇಕು ಹೆಂಗ್ ನಡ್ಸ್ಕೋಬೇಕು ಏನ್ ಮಾಡ್ಬೇಕು ಅನ್ನೋ ಕೆಪಾಸಿಟಿ ಇದೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ ಜನಗಳ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿರೋ ಇರೋ ಎಸ್ ಮುಂದಿನ ಕ್ಷೇತ್ರ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ